ಅಂದು ಬೆಳ್ಳಿ ಬೆಳ್ಳಿತೊಟ್ಟಿಲು ಇಂದು ಕಲಘಟಗಿ ತೊಟ್ಟಿಲು ಚಿರು ಮೇಘನ ಮಗು ಸಜ್ಜಾಗಿದೆ ಮಲಗಿ ಜೋಗುಳ ಕೇಳಲು ಕಾರ್ಮೋಡ ಕವಿದ ಸಮಯದಲ್ಲಿ ಸೂರ್ಯನಂತೆ ಬಂದವನು ಚಿರು ಮಗು ಆ ದಿವ್ಯ ತೇಜಸ್ಸು ಅಳುವಿನ ಸೂತಕವನ್ನ ಹೊಡೆದೋಡಿಸಿತು ಹೀಗಾಗಿ ಕೇವಲ ಆ ಮನೆಗಷ್ಟೇ ಅಲ್ಲ ಇಡೀ ನಾಡು ಆ ಮಗುವಿನ ಆಗಮನದಿಂದ ಆನಂದ ಅನುಭವಿಸಿತು ಅಕ್ಟೋಬರ್ ಇಪ್ಪತ್ತೆರಡರಂದು ಚಿರಂಜೀವಿ ಸರ್ಜಾ ಹಾಗೂ ಮೇಘನಾ ದಂಪತಿಯ ಪ್ರೀತಿಯ ಕುಡಿ ಭೂಮಿಗೆ ಬಂದ ದಿನ ಅಪ್ಪನನ್ನೇ ಹೋಲುವ ಮುಖಚರ್ಯದ ಕಂದನನ್ನು ನೋಡಿ ಹಿಗ್ಗಿದವರಿಗೆ ಲೆಕ್ಕ ಉಂಟೆ ಅದಾಗಲೇ ಚಿರು ಮರೆಯಾದ ನೆನಪು ಘಾಸಿ ಮಾಡಿರುವಾಗ ಔಷಧದಂತೆ ಬಂದಿರುವ ಮಗುವಿದು ಅದಕ್ಕಾಗಿಯೇ ಪುತ್ರನಿಗೆ ನಾಡಿನ ಎಲ್ಲ ಅಮ್ಮಂದಿರ ಆಶೀರ್ವಾದ ಸಿಕ್ಕಿತು ಚಿರಂಜೀವಿ ಸರ್ಜಾರನ್ನ ಕಳೆದುಕೊಂಡಾಗ ಅವರ ಕುಟುಂಬ ಅಷ್ಟೇ ಹೇಳ್ತಾ ಇರಲಿಲ್ಲ ಮೇಘನಾ ಜೊತೆ ಕನ್ನಡ ಮಾತೆಯ ಮಡಿಲಲ್ಲಿ ಜನಿಸಿದ ಅದೆಷ್ಟೋ ಹೆಂಗಳಿಯರು ಕಣ್ಣನ್ನ ಸೆರಗಲ್ಲಿ ಒರೆಸಿಕೊಂಡು ಅತ್ತವರೇ ಅಲ್ವೇ ಆ ಕಷ್ಟವನ್ನ ಕಂಡ ಕುಟುಂಬದ ನೋವನ್ನ ಯಾರಿಂದಲೂ ಹಂಚಿಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ಕೆಲವು ನಿಮಿಷಗಳಾದರೂ ಕುಟುಂಬದ ನೋವು ಮರೆಸಿ ಖುಷಿಪಡಿಸಬಹುದಲ್ವೆ ಚಿರು ಅಗಲಿದ ಬಳಿಕ ಜಗತ್ತಿಗೆ ಕಾಲಿಟ್ಟ ಈ ಪುಟ್ಟ ಕಂದ ದೇವರ ಸ್ವರೂಪದಂತೆ ಅಂದುಕೊಂಡು ಅನೇಕ ಮಹಿಳೆಯರು ಮನೆಯಿಂದಲೇ ಹರಿಸಿದ್ರು ಇನ್ನು ಕೆಲವರು ಮುಂದಕ್ಕೆ ಹೋಗಿ ಮಗುವಿಗೆ ಉಡುಗೊರೆಯನ್ನು ಕಳುಹಿಸಿದ್ದಾರೆ ಚಿರು ಮೇಘನ ಕೂಸು ಮಲಗಲಿದೆ ಅದ್ಭುತ ತೊಟ್ಟಿಲಲ್ಲಿ ತೊಟ್ಟಿಲು ತಯಾರಾಗಿದೆ ಪಾರಂಪರಿಕ ಇತಿಹಾಸದ ಕಲಘಟಕೆಯಲ್ಲಿ ಮಗು ಹುಟ್ಟೋದಕ್ಕೂ ಮುನ್ನ ತಮ್ಮ ಧ್ರುವ ಸರ್ಜಾ ಅಣ್ಣನ ಮಗುವಿಗಾಗಿ ಬೆಳ್ಳಿ ತೊಟ್ಟಿಲು ಖರೀದಿಸಿ ತರಿಸಿದ್ರು ಅದ್ಭುತ ಕೆತ್ತನೆಯ ಆ ತೊಟ್ಟಿಲು ನೋಡುಗರ ಕಣ್ಸೆಳೆದಿತ್ತು ಇದೀಗ ಚಿರು ಮಗುವಿಗೆ ಪಾರಂಪರಿಕ ಹಿನ್ನೆಲೆಯ ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ತಯಾರಾಗುವಂತಹ ಕಲಘಟಕಿ ಕಟ್ಟಿಗೆ ತೊಟ್ಟಿಲು ಉಡುಗೊರೆಯಾಗಿ ಸಿಕ್ಕಿದೆ ಬಣ್ಣ ಬಣ್ಣ ಚಿತ್ತಾರದ ಆಕರ್ಷಕ ತೊಟ್ಟಿಲು ಶುಭ ಶುಕ್ರವಾರವೇ ಮೇಘನಾ ಮನೆಯನ್ನು ತಲುಪಿದೆ ತೊಟ್ಟಿಲಲ್ಲಿ ನಗುತ್ತಿರುವನು ಮುದ್ದು ಬಾಲಕೃಷ್ಣ ಮರಿ ಚಿರುಗೆ ಜೊತೆಯಾಗಲು ಕಾದಿರುವನಣ್ಣ ಕಲಘಟಕಿ ತೊಟ್ಟಿಲಿನ ವಿಶೇಷತೆ ನಿಮಗೆಲ್ಲ ಗೊತ್ತೇ ಇದೆ ರಾಧಿಕಾ ಯಶ್ ದಂಪತಿಯ ಚೊಚ್ಚಲ ಕುಡಿಗಾಗಿ ರೆಬಲ್ ಸ್ಟಾರ್ ಅಂಬರೀಶ್ ಕಲಘಟಕಿಯಲ್ಲಿ ತಯಾರಾಗುವ ಆಶ್ರೇಲಿಯಾ ತೊಟ್ಟಿಲನ್ನ ಆರ್ಡರ್ ಮಾಡಿ ಕಣ್ಮುಚ್ಚಿದ್ರು ಯಶ್ ರಾಧಿಕಾ ದಂಪತಿ ಜ್ಯೇಷ್ಠ ಪುತ್ರಿ ಐರಾ ಜನಿಸಿದಾಗ ಆ ತೊಟ್ಟಿಲು ಉಡುಗೊರೆಯಾಗಿ ಲಭಿಸಿತ್ತು ಕೆಲ ತಿಂಗಳ ಹಿಂದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮೊಮ್ಮಗುವಿಗೂ ಇಲ್ಲಿಯದ್ದೇ ತೊಟ್ಟಿಲು ಕೈ ಸೇರಿತ್ತು ಇದೀಗ ಚಿರುಮಗುವಿಗೂ ಕಲಘಟಗಿ ತೊಟ್ಟಿಲಲ್ಲಿ ಮಲಗೋ ಅದೃಷ್ಟ ಮಿಸ್ ಆಗಲಿಲ್ಲ ಅಂದ್ಹಾಗೆ ಮೂರು ತಲೆಮಾರಿನಿಂದ ತೊಟ್ಟಿಲು ನಿರ್ಮಿಸುವ ಕಾಯಕ ಮಾಡ್ತಾ ಇರುವ ಮಾರುತಿ ಬಡಿಗೇರ್ ಕುಟುಂಬ ಚಿರುಮಗುವಿನ ತೊಟ್ಟಿಲನ್ನ ವಿನ್ಯಾಸ ಮಾಡಿದೆ ತೇಗದ ಮರದ ಕಟ್ಟಿಗೆ ಅಂಟು ಅರಗು ಜೇಡಿ ಮಣ್ಣನ್ನ ಈ ತೊಟ್ಟಿಲಿಗಾಗಿ ಬಳಸಲಾಗಿದೆ ಈ ತೊಟ್ಟಿಲ ಕೆತ್ತನೆಗಾಗಿ ಸುಮಾರು ಒಂದೂವರೆ ತಿಂಗಳು ಸಮಯ ಹಿಡಿದಿದೆ ತೊಟ್ಟಿಲಿನ ಕಂಬಗಳಿಗೆ ಆಕರ್ಷಕವಾಗಿ ಗಂಟೆಗಳನ್ನ ಜೋಡಿಸಲಾಗಿದೆ ಸುತ್ತಲೂ ಬಾಲಕೃಷ್ಣನ ಲೀಲೆಗಳ ಚಿತ್ರ ಬಿಡಿಸಲಾಗಿದೆ ಬೆಣ್ಣೆ ಕೃಷ್ಣ ತುಂಟ್ ಕೃಷ್ಣ ಯಶೋಧೆಯ ಮುದ್ದಿನ ಕೃಷ್ಣನನ್ನ ಚಿತ್ರದಲ್ಲಿ ನೋಡಬಹುದು ಈ ತೊಟ್ಟಿಲಿನ ಇನ್ನೊಂದು ವಿಶೇಷ ಅಂದರೆ ಸುಮಾರು ನೂರು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅನ್ನಲಾಗುತ್ತೆ ಮೇಘನಾ ಚಿರು ಮಗುವಿಗೆ ತೊಟ್ಟಿಲು ನೀಡಿದ್ಯಾರು ಅಪರೂಪದ ಹೆಣ್ಣು ಮಗಳು ಉತ್ತರ ಕರ್ನಾಟಕದವರು ಅಸಲಿಗೆ ಮೇಘನಾ ಮನೆಗೆ ಕಲಘಟಕಿ ತೊಟ್ಟಿಲು ಹೇಗ್ ಬಂತು ಅಭಿಮಾನಿ ಉಡುಗೊರೆಯಾಗಿ ನೀಡಿರೋದಾ ಸ್ನೇಹಿತರು ಕೊಟ್ಟಿರೋದಾ ಇಲ್ಲವೇ ಮನೆಯವರೇ ಖರೀದಿಸಿರೋದಾ ಇಲ್ಲ ಇವ್ರು ಯಾರೂ ಈ ತೊಟ್ಟಿಲನ್ನು ಮೇಘನಾ ಮಗುವಿಗಾಗಿ ನೀಡಿದ್ದಲ್ಲ ಕರುನಾಡ ಮಣ್ಣಿನ ಓರ್ವ ತಾಯಿ ಮೇಘನಾ ಮಗುವಿಗೆ ಈ ತೊಟ್ಟಿಲನ್ನು ನೀಡಿದ್ದಾರೆ ತಾಯಿಯ ಬಯಕೆ ತಾಯಿಯ ಸಂಕಟವನ್ನು ಓರ್ವ ತಾಯಿಯೇ ಅರ್ಥ ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಈ ಹೆಣ್ಣುಮಗಳು ದೂರದ ಮೆಟ್ರೋ ಸಿಟಿಯ ಹೆಣ್ಣಿನ ಕಣ್ಣೀರಿಗೆ ಜೊತೆಯಾಗಿದ್ದಾರೆ ಮೇಘನಾರನ್ನ ಖುಷಿ ಆ ತಾಯಿ ಸ್ವಯಂ ಪ್ರೇರಿತವಾಗಿ ಈ ಮಹತ್ ಕಾರ್ಯ ಮಾಡಿದ್ದಾರೆ ಜಗತ್ ಪ್ರಸಿದ್ಧ ಹಾಗೂ ದುಬಾರಿ ಜೊತೆಗೆ ಸೆಂಟಿಮೆಂಟ್ ಒಳಗೊಂಡಿರೋ ತೊಟ್ಟಿಲನ್ನ ಮೇಘನಾಗೆ ಉಡುಗೊರೆ ನೀಡಿರುವ ಆ ಹೆಣ್ಮಗಳು ಯಾರು ಆಕೆ ಹಿನ್ನೆಲೆ ಏನು ಅಂತ ಯೋಚಿಸ್ತಾ ಇದ್ದೀರಲ್ವೇ ಹಾಗಾದ್ರೆ ಕೇಳಿ ಆಕೆ ಜಾನಪದ ಕೇಂದ್ರ ಹಾವೇರಿ ಜಿಲ್ಲೆಯ ಗುತ್ತಲ್ನ ವನಿತಾ ಹೆಸರಿನ ಹೆಣ್ಮಗಳು ಇವರು ಹಾವೇರಿಯಲ್ಲಿ ಹದಿನಾಲ್ಕು ವರ್ಷಗಳಿಂದ ಸ್ತ್ರೀ ಶಕ್ತಿ ಸೇವಾ ಸಂಸ್ಥೆ ಅಧ್ಯಕ್ಷೆಯಾಗಿ ನೊಂದ ಹೆಣ್ಮಕ್ಕಳ ಜೊತೆಯಾಗೋ ಕಾರ್ಯ ಮಾಡುತ್ತಿದ್ದಾರೆ ಅಭಿಮಾನಿಯಾಗಲ್ಲ ಓರ್ವ ಸಖಿಯಾಗಿ ಮೇಘನಾಗೆ ಜೊತೆಯಾಗಿದ್ದಾರೆ ವಿಶೇಷ ತೊಟ್ಟಿಲನ್ನ ಮಗುವಿಗೆ ಉಡುಗೊರೆಯಾಗಿ ನೀಡಿದರು ಕುರಿತು ಮೊದಲೇ ಮಾತು ಕೊಟ್ಟಿದ್ದರಂತೆ ಅದರ ಪ್ರಕಾರವೇ ಮಗು ಜನಿಸಿದ ಒಂದು ತಿಂಗಳೊಳಗೆ ತಾವೇ ಖುದ್ದಾಗಿ ಬೆಂಗಳೂರಿಗೆ ಬಂದು ಮೇಘನಾ ಮನೆಗೆ ಕಲಘಟಗಿ ತೊಟ್ಟಿಲು ತಲುಪಿಸಿ ಬಂದಿದ್ದಾರೆ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಎಂಥ ವಿಶಾಲ ಮನಸ್ಸಿನವರಾಗಿರ್ತಾರೆ ಅನ್ನೋದರ ಪ್ರತಿಬಿಂಬವಾಗಿದ್ದಾರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮೇಘನಾ ಕುಬಸ ಕಾರ್ಯ ಹೀಗಿತ್ತು ಇಳಕಲ್ ಸೀರೆ ಕೊಬ್ಬರಿ ಖಾರ ಅಂಟುಂಡೆ ಮಡಿಲು ಸೇರಿತು ಒಡಲಲ್ಲಿ ಪ್ರೀತಿಯ ಕುಡಿ ಕುಣಿತಾ ಇರುವಾಗ ತಮ್ಮ ಪ್ರೀತಿಯನ್ನ ಕಳೆದುಕೊಂಡು ರೋಧಿಸ್ತಾ ಇದ್ರು ಮೇಘನ ಎಲ್ಲವೂ ಮುಗದೆ ಹೋಯಿತು ಎಂದು ಆಕಾಶವನ್ನೇ ನೋಡ್ತಾ ಕೂಳ್ತಿದ್ರು ಆದರೆ ಹೊಸ ಬೆಳಕು ಮೇಘನ ಗರ್ಭದಲ್ಲಿ ಭದ್ರವಾಗಿತ್ತು ಅಮ್ಮ ನಾನಿದ್ದೀನಮ್ಮ ಅನ್ನುತ್ತಿತ್ತು ಮಡದಿಯ ದುಃಖ ನೋಡಿದಾಗಲೇ ದೇವರ ಬಳಿ ಹೋಗಿದ್ದ ಚಿರು ಮಗು ರೂಪದಲ್ಲಿ ಬಂದ್ರು ಆ ನೆಮ್ಮದಿ ಬರೀ ಅವರ ಕುಟುಂಬದಷ್ಟೇ ಅಲ್ಲ ಅದು ಇಡೀ ಕನ್ನಡಿಗರ ನೆಮ್ಮದಿ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಉತ್ತರ ಕರ್ನಾಟಕದ ಹೆಣ್ಣು ಕೊಂಚ ವಿಶಾಲವಾಗಿರುತ್ತೆ ಅಂತಾರಲ್ಲ ಇದಕ್ಕೇ ಇರ್ಬೇಕು ನೋಡಿ ಹಾವೇರಿ ಜಿಲ್ಲೆಯ ಗುತ್ತಲ್ನ ವನಿತಾಗೆ ಮೇಘನಾ ಬಂಧವೂ ಅಲ್ಲ ಬಳಗವೂ ಅಲ್ಲ ಚಿರು ಮೇಘನಾ ಚಿತ್ರಗಳ ಅಭಿಮಾನಿಯ ಅಲ್ಲವೇ ಅಲ್ಲ ವನಿತಾ ಹೆಸರಿನ ಮಹಿಳೆ ಕೇವಲ ಗರ್ಭಿಣಿ ಹೆಣ್ಣಿನ ಕಣ್ಣೀರೋರಿಸೋಕೆ ಬರ್ತಾರೆ ಹಾವೇರಿಯಿಂದ ಬೆಂಗಳೂರಿಗೆ ಬಂದು ತುಂಬು ಗರ್ಭಿಣಿ ಮೇಘನಾರಿಗೆ ಅವರ ಊರಿನ ಶೈಲಿಯ ಕುಬಸದ ಶಾಸ್ತ್ರ ಮಾಡ್ತಾರೆ ಬೆಂಗಳೂರಲ್ಲಿ ಆ ಶಾಸ್ತ್ರವನ್ನ ಸೀಮಂತ ಅಂತಾರೆ ಹಾಗಂತ ವನಿತಾ ಒಂಟಿಯಾಗಿ ಬಂದಿರಲ್ಲ ತಮ್ಮ ಜೊತೆ ಇನ್ನೂ ಅನೇಕ ಮುತ್ತೈದೆಯರನ್ನ ಊರಿಂದಲೇ ಕರೆದುಕೊಂಡು ಬಂದಿರ್ತಾರೆ ಹಾವೇರಿಯಿಂದ ಮೇಘನಗಾಗಿ ಬಂದಿತ್ತು ಮುತ್ತೈದೆಯರ ದಂಡು ತೊಟ್ಟಿಲು ಉಡುಗೊರೆ ಕೊಡೋದಾಗಿ ಹೇಳಿದ್ರು ಅಂದು ಅಂದ್ಹಾಗೆ ಹಾವೇರಿಯಿಂದ ಮೇಘನಗಾಗಿ ತಂದಿದ್ದ ಹಸಿರು ಬಣ್ಣದ ಇಳಕಲ್ ಸೀರೆ ಮೊಗ್ಗಿನ ಜೊಡೆ ಹಸಿರು ಬಳೆ ಮಲ್ಲಿಗೆ ಹಾಗೂ ಕನಕಾಂಬರ ಹೂ ಜೊತೆಗೆ ಧಾರವಾಡ ಪೇಡ ಉತ್ತರ ಕರ್ನಾಟಕದ ಸಂಪ್ರದಾಯವನ್ನು ಎತ್ತಿ ಇತ್ತು ಗರ್ಭಿಣಿ ಮೇಘನಾಗೆ ಹೂ ಮುಡಿಸಿ ಆರತಿ ಎತ್ತಿ ಸಿಹಿ ತಿನ್ನಿಸಿ ಖುಷಿಪಟ್ಟ ಈ ಹೆಣ್ಮಕ್ಕಳು ಕೊನೆಗೆ ಗರ್ಭಿಣಿಯರಿಗೆ ನೀಡಲಾಗುವ ಉತ್ತರ ಕರ್ನಾಟಕದ ಶೈಲಿಯ ಪದಾರ್ಥ ಕೊಬ್ಬರಿ ಖಾರ ಉಂಡೆ ಹೋಳಿಗೆ ಮುಂತಾದವುಗಳನ್ನು ಕೊಟ್ಟರು ಕೆಲ ಹೊತ್ತು ಮೇಘನಾ ಜೊತೆ ಸಮಯ ಕಳೆದು ಚೊಚ್ಚಲ ಹೆರಿಗೆಯ ಭಯ ಹೋಗಿಸುವಂತಹ ಮಾತನಾಡಿ ಪುನಃ ಹಾವೇರಿ ಕಡೆ ಪ್ರಯಾಣ ಬೆಳೆಸಿದ್ರು ಅಸಲಿಗೆ ಮೇಘನಾ ಮನೆಗೆ ತೊಟ್ಟಿಲು ಸೇರುವವರೆಗೂ ಹಾವೇರಿ ಮಹಿಳೆಯರಿಂದ ಮೇಘನಾ ಸೀಮಂತ ಸುದ್ದಿ ಬಹಿರಂಗ ಆಗಿರಲಿಲ್ಲ ಅಂದು ಮೇಘನಾ ಮಗುವಿಗೆ ತೊಟ್ಟಿಲು ಕಳುಹಿಸಿಕೊಡೋದಾಗಿ ಕೊಟ್ಟಿದ್ರು ಅದರಂತೆ ವನಿತಾ ಮಗು ಜನಿಸಿದ ತಿಂಗಳೊಳಗೆ ತೊಟ್ಟಲು ಕಳಿಸಿದ್ದಾರೆ ವಿಶೇಷ ಅಂದ್ರೆ ಯಾರ್ಯಾರ ಸೀಮಂತ ಮಾಡಿದ್ರೋ ಅವರೆಲ್ಲರೂ ಹಾವೇರಿಯಿಂದ ಆಗಮಿಸಿ ಮಗುವಿಗೆ ತೊಟ್ಟಿಲು ಶಾಸ್ತ್ರವನ್ನ ಮಾಡಲಿದ್ದಾರೆ ಜೊತೆಗೆ ಸುಂದರ ಹೆಸರನ್ನು ಅವರೇ ಇಡ್ತಾರಂತೆ ಏನೇ ಆಗ್ಲಿ ಮೇಘನಾ ಹಾಗೂ ಮಗುವಿಗೆ ಹಾವೇರಿಯ ಈ ಹೆಣ್ಮಕ್ಳು ಇಡೀ ಕರುನಾಡಿನ ಹೆಣ್ಮಕ್ಕಳ ಪ್ರೀತಿಯನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ